ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸ್ವಾಗತ ನಿಮಗೆ ಸರ್ವಿಸ್ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಬಾಬಾರ ಆಶೀರ್ವಾದದಿಂದ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದೇ ರೀತಿಯಾಗಿ ಬಾಬಾರ ಒಂದು ಕೃಪಾಶೀರ್ವಾದದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಶೇರ್ ಮಾಡ್ತಾ ಇರೋದು, ನಾನು ಬೆಳಗ್ಗೆನೆ ಶಾರ್ಟ್ ವಿಡಿಯೋ ಮುಖಾಂತರ ತಿಳಿಸಿದೆ ಒಂದು ಪುಟ್ಟ ಅನುಷ್ಠಾನವನ್ನು. ಆಷಾಢ ಶುಕ್ರವಾರದ ದಿನ ಅಂದರೆ ಅಥವಾ ಆಷಾಢ ಮಾಸದಲ್ಲಿ ಯಾವ ದಿನ ಈ ಒಂದು ಪುಟ್ಟ ಅನುಷ್ಠಾನ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಮತ್ತು ನನ್ನ ಇಷ್ಟ ದೇವರಾದ ಸಾಯಿಬಾಬಾರನ್ನು ಹಾಗೂ ನನ್ನ ಕುಲದೇವರನ್ನ ಮನಸಾರ ಸ್ಮರಿಸುತ್ತಾ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮುಖ್ಯವಾಗಿ ನಾನು ಇನ್ನೊಂದು ವಿಚಾರವನ್ನು ಹೇಳಬೇಕು. ಸೊ ಏನಂತ ಹೇಳಿದ್ರೆ, ಚಾಮುಂಡಿ ಬೆಟ್ಟದಕ್ಕೆ ಹೋಗುವಂತಹ ವ್ಯವಸ್ಥೆಯನ್ನು ಸುಮಾರು ಜನ ಕೇಳಿದ್ದೀರಾ. ಮೈಸೂರಿನವರೇ ಆಗಿರೋದ್ರಿಂದ ನಾನು ಕೆಲವೊಬ್ಬರು ಹೊರಗಡೆ ಊರಿನಿಂದ ಬರೋರು ಮತ್ತು ಹೊರಗಡೆ ಊರಿನಿಂದ ಗೊತ್ತಿಲ್ಲದೇ ಕೆಲವೊಬ್ಬರು ಗೊಂದಲದಲ್ಲಿದ್ದೀರಾ, ಹೇಗೆ ಸಾರಿಗೆ ವ್ಯವಸ್ಥೆ ಇದೆ ಅಂತ ಕೇಳಿದ್ದೀರಾ. ಸೊ ನಾನು ಬ್ಲಾಗಲ್ಲೇ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿದೆ, ಹಾಗಾಗಿ ಆ ಮಾಹಿತಿಯನ್ನು ಇವಾಗ ನಾನು ನೀಡ್ತಾ ಇದ್ದೀನಿ. ಸೊ ನೀವು ಹೊರ ರಾಜ್ಯಗಳಿಂದ ಅಥವಾ ಹೊರ ಊರುಗಳಿಂದ ಬಂದಿದ್ದರೆ ಮೈಸೂರಿನ KSRTC ಬಸ್ ವತಿಯಿಂದ ಅಂದರೆ ಕರ್ನಾಟಕ ಸಾರಿಗೆ ನಿಗಮದಿಂದ ವ್ಯವಸ್ಥೆ, ಉಚಿತ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ನೀವು ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡಿಂದ ಬಂದರೆ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಬಸ್ಗಳಿದೆ, 201 ಆ ಬಸ್ ನಂಬರು. ಸೊ ಅಲ್ಲಿಂದ ಬರಬಹುದು. ಅದು ಬಿಟ್ಟು ಉಚಿತ ಬಸ್ ಸೇವೆ ಬೇಕು ಅಂತ ಹೇಳಿದ್ರೆ ಮೈಸೂರಿನ ಲಲಿತ ಮಹಲ್ ಹೆಲಿಪ್ಯಾಡ್ನಿಂದ ನೀವು ಉಚಿತವಾಗಿ ಬಸ್ಸನ್ನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬಹುದು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಭಕ್ತಾದಿಗಳು ಅಂದರೆ ಹೆಲಿಪ್ಯಾಡ್ನಿಂದ ಹೋಗುವಂಥವರು ಅಲ್ಲಿ ನಿಮ್ಮ ವೆಹಿಕಲ್ಲು ಅಂದರೆ ಖಾಸಗಿ ವಾಹನಗಳನ್ನ ಹೆಲಿಪ್ಯಾಡ್ನಲ್ಲೇ ಪಾರ್ಕಿಂಗ್ ಮಾಡಿ ಆ ಸರ್ಕಾರದಿಂದ ಏನು ಸಾರಿಗೆ ವ್ಯವಸ್ಥೆ ಮಾಡಿದರೆ ಆ ಬಸ್ನಲ್ಲೇ ಹೋಗಬೇಕಾಗತ್ತೆ. ಮತ್ತು ಪಿಕಪ್ಪು ಡ್ರಾಪು ಎರಡೂ ಕೂಡ ಸರ್ಕಾರದ್ದೇ ವ್ಯವಸ್ಥೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಖಾಸಗಿ ವಾಹನಗಳ ಅವಳಿ ಹೆಚ್ಚಾಗಿರೋದ್ರಿಂದ ಇತ್ತೀಚೆಗೆ ಸುಮಾರು 7-8 ವರ್ಷಗಳಿಂದ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ತುಂಬ ಸುಸಜ್ಜಿತವಾದಂತಹ ವ್ಯವಸ್ಥೆ, ಕುಡಿಯೋ ನೀರಿನ ನಮ್ಮ ಹೆಲಿಪ್ಯಾಡಲ್ಲಾಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಶೌಚಾಲಯ ಆಗ್ಬೋದು, ಮತ್ತು ಕೆಲವೊಂದು ಸಮಯದಲ್ಲಿ ಆ್ಯಂಬುಲೆನ್ಸ್ ಕೂಡ ಬೇಕಾಗುತ್ತೆ, ಅದ್ರ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರದ ವತಿಯಿಂದ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಪೊಲೀಸ್ ಇಲಾಖೆನೂ ಸಹ ತುಂಬ ಎಫರ್ಟ್ ಹಾಕಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಟ್ರಾಫಿಕ್ ಅವರು ಅಷ್ಟೇ ಎಫರ್ಟ್ ಹಾಕಿ ಅವರು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಸೊ ಅಷ್ಟು ಸುಸಜ್ಜಿತವಾಗಿ ಮಾಡ್ತಾರೆ. ಸೊ ಒಂದ್ಸರಿ ಮೈಸೂರಿಗೆ ಯಾರು ಬಂದರೆ ಆಷಾಢದ ಸಮಯದಲ್ಲಿ ನೀವೇ ಹೇಳ್ತೀರಾ ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಸೊ ಹೀಗೆ ಸಾರಿಗೆ ವ್ಯವಸ್ಥೆಯನ್ನು ಉಚಿತವಾಗಿ ಮೈಸೂರಿನ ಹೆಲಿಪ್ಯಾಡಿಂದ ಮಾಡಿದ್ದಾರೆ. ಅಥವಾ ನೀವು ಹೆಲಿಪ್ಯಾಡ್ ನಮಗೆ ದೂರ ಆಗುತ್ತೆ ಅಂತ ಹೇಳಿದ್ರೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿಗೆ ಬಂದು ಅಲ್ಲಿಂದ ಬಸ್ ನಂಬರ್ 201 ಅಲ್ಲಿ ಆ ಬಸ್ಗೆ ನೀವು ಹತ್ತಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಬರುತ್ತೆ. ಸೊ ಇದೊಂದು ವ್ಯವಸ್ಥೆ ಇದೆ. ಇದು ನಮ್ಮ ಮೈಸೂರಿಗೆ ಆಷಾಢ ಮಾಸದಲ್ಲಿ ಮಾತ್ರ ಅಂದರೆ ಆಷಾಢ ಮಾಸದಲ್ಲಿ ಪೂರ್ತಿಯಲ್ಲ, ಶುಕ್ರವಾರದ ದಿನ ಆಷಾಢ ಶುಕ್ರವಾರದ ದಿನಗಳಲ್ಲಿ ಮತ್ತು ಅಮ್ಮನ ವರ್ಧಂತಿ ಉತ್ಸವ ಇರುತ್ತೆ. ಸೊ ಆ ದಿನಗಳಲ್ಲಿ ಅಂದರೆ ಈ ಒಂದು 5 ದಿನಗಳ ಕಾಲ, ಶುಕ್ರವಾರ 4 ಆಷಾಢ ಶುಕ್ರವಾರ ಜೊತೆಗೆ ಅಮ್ಮನವರ ವರ್ಧಂತಿ ಉತ್ಸವ, ಈ 5 ದಿನಗಳಲ್ಲಿ ಉಚಿತ ಬಸ್ ಸೇವೆ ಎಲ್ಲರಿಗೂ ಕೂಡ ಸಿಗುತ್ತೆ. ಸೊ ಯಾರಿಗೆ ಯಾವುದು ಅನುಕೂಲ ಆಗುತ್ತೋ ಆ ಸೇವೆಯನ್ನು ಪಡಿಬಹುದು. ಸೊ ಇದಿಷ್ಟು ಮೈಸೂರಿನಿಂದ ಹೊರಗಡೆ ಇರುವಂಥವ್ರಿಗೆ ಕೆಲವೊಬ್ಬರಿಗೆ ಮಾಹಿತಿ ಗೊತ್ತಿಲ್ಲ, ಮತ್ತು ಕೆಲವರು ಮೈಸೂರಿನಲ್ಲಿರೋರಿಗೂ ಕೂಡ ಗೊತ್ತಿರೋದಿಲ್ಲ, ಓನ್ ವೆಹಿಕಲ್ ತಂದಿರ್ತೀರ. ಸೊ ಬೆಟ್ಟಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. VVIPಗಳನ್ನ ಬಿಟ್ಟರೆ ಖಾಸಗಿ ವಾಹನಗಳ ಓಡಾಟಕ್ಕೆ ಸಂಚಾರಕ್ಕೆ ಯಾವುದೇ ವ್ಯವಸ್ಥೆ ಅಥವಾ ಯಾವುದೇ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಸರ್ಕಾರಿ ಬಸ್ಸನ್ನೇ ನೀವು ಹತ್ತಿ ದೇವಿ ದರ್ಶನ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಒಂದಾದರೆ, ಇನ್ನು ಮೇಲುಗಡೆ ಅಂದರೆ ಚಾಮುಂಡಿ ಬೆಟ್ಟದ ಮೇಲೆ ಅಮ್ಮನವರ ದೇವಸ್ಥಾನ ಹತ್ರ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನು ಕೂಡ ಇರುತ್ತೆ, ಅಂದರೆ ಭಕ್ತಾದಿಗಳು ಕೂಡ ಮಾಡಿರ್ತಾರೆ. ಜೊತೆಗೆ ದೇವಸ್ಥಾನದ ವತಿಯಿಂದನೂ ಕೂಡ ನಿಮಗೆ ಅನ್ನ ಸಂತರ್ಪಣೆ ಇರುತ್ತೆ. ಅದ್ರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆಯು ಕೂಡ ಸುಸಜ್ಜಿತವಾಗಿ ಮಾಡಿರ್ತಾರೆ. ಸೊ ಈ ಟೈಮಲ್ಲಿ ನೀವು ಬೆಟ್ಟಕ್ಕೆ ಹೋದರೆ ತುಂಬ ಒಳ್ಳೆ ನೇಚರ್ ನೋಡ್ಬೋದು, ಮತ್ತು ಅವಾಗವಾಗ ಮಳೆ ಬರ್ತಾ ಇರುತ್ತೆ, ಮತ್ತು ಮಂಜು ಮುಸುಕಿದ ವಾತಾವರಣ ಇರುತ್ತೆ. ಸೊ ಈ ಒಂದು ಆಷಾಢದಲ್ಲಿ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗೋದೇ ಒಂದು ಥ್ರಿಲ್ ಅನಿಸುತ್ತೆ. ಸೊ ಒಂದ್ಸರಿ ಬಂದು ಅಮ್ಮನವರ ಒಂದು ದರ್ಶನ ಮಾಡಿ ಅವರ ಆಶೀರ್ವಾದ ಪಡೀರಿ, ಜೊತೆಗೆ ಪ್ರಕೃತಿ ಸೌಂದರ್ಯವನ್ನು ಕೂಡ ನೀವು
ಸವಿಬಹುದು. ಇದಿಷ್ಟು ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೇಗೆ ಹೋಗಬೇಕು ಅನ್ನುವ ಗೊಂದಲಕ್ಕೆ ಒಂದು ಉತ್ತರ. ಸೊ ಇದಿಷ್ಟು ಒಂದಾದರೆ ಮತ್ತೊಂದು ಅಂದರೆ ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಬೆಳಗ್ಗೆ ನಿಮಗೆ ಶಾರ್ಟ್ ವಿಡಿಯೋ ಮುಖಾಂತರ ತಿಳಿಸಿದ್ದೆ, ಒಂದು ಪುಟ್ಟ ಅನುಷ್ಠಾನ ಮಾಡಿ ನಿಮಗೆ ಈ ಆಷಾಢ ಮಾಸದಲ್ಲಿ ತುಂಬ ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ. ಏನಂತ ಹೇಳಿದ್ರೆ, ಆಷಾಢ ಶುಕ್ರವಾರದ ಜೊತೆಗೆ ಆಷಾಢ ಶುಕ್ರವಾರದಲ್ಲಿ ಬರುವಂತಹ ರಾಹುಕಾಲದಲ್ಲಿ ನೀವು ಒಂದು ದೀಪಾರಾಧನೆ ಮಾಡೋ ಮುಖಾಂತರ ನಿಮಗೆ ಇರುವ ಕಷ್ಟಗಳನ್ನ ಮತ್ತು ನಿಮಗೆ ಇರುವಂತಹ ರಾಹು ದೋಷಗಳನ್ನ ನೀವು ಪರಿಹಾರವನ್ನು ಮಾಡಿಕೊಳ್ಬಹುದು. ನಿಮ್ಮ ಕೈಯಾರ ನಿಮ್ಮ ಒಂದು ಕೆಲಸಗಳಿಂದನೇ ನಿಮಗೆ ಇರುವಂತಹ ರಾಹುದೋಷ ಕೆಲವೊಂದು ದೋಷಗಳನ್ನ ಮತ್ತು ಅಮ್ಮನವರ ಶಾಂತಗೊಳಿಸೋದ್ರಿಂದ ಆಕೆ ಪ್ರಸನ್ನರಾಗಿ ನಿಮಗೆ ನೀವು ಕೇಳಿದಂತಹ ವರವನ್ನು ಈ ಒಂದು ಆಷಾಢ ಶುಕ್ರವಾರದ ರಾಹುಕಾಲದಲ್ಲಿ ಮಾಡಬೇಕಾಗುತ್ತೆ. ಅದು ರಾಹುಕಾಲದ ಮಧ್ಯಭಾಗದಲ್ಲಿ ಮಾಡೋದ್ರಿಂದ ನೀವು ಈ ಒಂದು ಕೆಲಸವನ್ನು ತುಂಬ ಸಕ್ಸಸ್ ಆಗುತ್ತೆ. ಏನಂತ ಹೇಳಿದ್ರೆ, ಬೆಳಿಗ್ಗೆ 10:30 to 12:00 ಶುಕ್ರವಾರ ನಿಮಗೆ ರಾಹುಕಾಲ ಇರುತ್ತೆ. ಸೊ 11:30 ಮಧ್ಯಮ ಕಾಲ ಅಂತ ಹೇಳಿದ್ರೆ ಆ ಟೈಮು. ಸೊ ಆ ಟೈಮಲ್ಲಿ ನೀವು ಒಂದು ಈ ನಿಂಬೆ ಹಣ್ಣಿನ ದೀಪಾರಾಧನೆ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮತ್ತು ಈ ಆಷಾಢ ಮಾಸದಲ್ಲಿ ದೇವಿಯನ್ನು ಆರಾಧನೆ ಮಾಡೋದಕ್ಕೆ ಒಂದು ಶುಭ ಕಾಲ ಅಂತಲೇ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂಥ ಬೇರೆ ಕೆಲಸಗಳು ಯಾವುದೂ ಕೂಡ ಶುಭ ಕಾರ್ಯಗಳು ಸಾಮಾನ್ಯವಾಗಿ ನಡೆಯೋದಿಲ್ಲ. ಅಂಥ ಸಮಯದಲ್ಲಿ ಈ ಸಮಯದಲ್ಲಿ ನಾವು ದೇವರನ್ನು ಆರಾಧನೆಯನ್ನು ಮಾಡಬಹುದು. ಯಾಕೆಂದರೆ ಎಲ್ಲರೂ ಆ ಸಮಯದಲ್ಲಿ ಯಾವುದೇ ಹೊರಗಡೆ ಹೋಗುವಂಥ ಕೆಲಸಗಳೇನೂ ಇರಲ್ಲ. ಹಾಗಾಗಿ ದೇವಸ್ಥಾನಗಳ ಭೇಟಿ ಮಾಡೋದಾಗ್ಬೋದು ಅಥವಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದು ಆಷಾಢ ಮಾಸದಲ್ಲಿ ತುಂಬ ಶ್ರೇಯಸ್ಸು. ಸೊ ಹಾಗಾಗಿ ಈ ಒಂದು ಅನುಷ್ಠಾನವನ್ನು ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ತೀನಿ. ನಿಂಬೆ ಹಣ್ಣು ತೆಗೆದುಕೊಳ್ಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ನಿಂಬೆ ಹಣ್ಣು, ಅಡಿಕೆ ಹಾಳೆಯ ತಟ್ಟೆ, ಅಕ್ಕಿ, ತುಪ್ಪ, ಬತ್ತಿ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಮತ್ತು ಒಂದು ಚಾಕು ಅಥವಾ ನೈಫ್, ಇಷ್ಟನ್ನ ಇಟ್ಕೋಬೇಕಾಗುತ್ತೆ. ಜೊತೆಗೆ ನಿಮ್ಮ ಕೈಲಾದ್ರೆ ನೀವು ಪೂಜೆ ಏನಾದರೂ ಮಾಡ್ತೀನಿ ಅಂದರೆ ಹಣ್ಣುಕಾಯಿನ ತಗೊಳ್ಬೋದು. ಸೊ ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಂಬೆ ಹಣ್ಣಿನ ಎಷ್ಟು ತಗೊಳ್ಬೇಕು ಅಂತ ಕೇಳ್ತೀರಾ. ನಿಂಬೆ ಹಣ್ಣನ್ನು 5 ತೆಗೆದುಕೊಳ್ಬೇಕಾಗುತ್ತೆ. 5 ಮಧ್ಯಭಾಗಕ್ಕೆ ನೀಟಾಗಿ, ಅದು ಎಲ್ಲೂ ಕೂಡ ಎಡ್ಜಸ್ ಕಟ್ ಆಗದೆ ಇರೋ ಥರ ನೀಟಾಗಿ ರೌಂಡ್ ಶೇಪಲ್ಲೇ ಬರೋ ಥರ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಿಂಬೆ ಹಣ್ಣು ಹಿಂಡುವ ಸಮಯದಲ್ಲಿ ಅದು ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ನಿಂಬೆ ಹಣ್ಣನ್ನು. 2 ಮಾಡ್ಕೊಳ್ಳಿ, ಅದು 10 ಆಗುತ್ತೆ. 10 ಒಂದು ನಿಂಬೆ ಹಣ್ಣಿನ ಹೋಳನ್ನು ದೇವಿಯ ಪಾದಕ್ಕೆ ಇರಿಸಿ. ಯಾಕೆಂದರೆ ದೇವಸ್ಥಾನದ ಮುಂಭಾಗದಲ್ಲಿ ದೇವಿಯ ಒಂದು ಪಾದಗಳಿರುತ್ತೆ, ಅಲ್ಲಿಗೆ ಆ ಒಂದು 1/2 ನಿಂಬೆ ಹೋಳನ್ನು ಅಲ್ಲೇ ಇಟ್ಬಿಡಿ. ಯಾಕೆ ಅಂತ ಹೇಳಿದ್ರೆ, ನಮಗೆ ಬೇಕಾಗಿರುವಂಥದ್ದು 9 ಹೋಳುಗಳು ಅಂದರೆ 9 ದೀಪಗಳು ಬೇಕು. ಸೊ ನಾವು 5 ನಿಂಬೆಹಣ್ಣು ಕಟ್ ಮಾಡಿದ್ರೆ 10 ಹೋಳಾಗುತ್ತೆ. ಸೊ ಹಾಗಾಗಿ ಒಂದು ಹೋಳನ್ನು ದೇವಿಯ ಪಾದಕ್ಕೆ ಇರಿಸ್ಬೇಕು. ಅದನ್ನು ಅಡುಗೆಗೆ ಉಪಯೋಗ ಮಾಡಬಾರ್ದು. ಜೊತೆಗೆ ನೀವು ನಿಂಬೆ ಹಣ್ಣನ್ನು ದೇವಸ್ಥಾನದಲ್ಲೇ ಬಂದು ಕಟ್ ಮಾಡಬೇಕು, ಮನೆಯಿಂದ ಮಾಡಿಕೊಂಡು ಬರೋದು ಮಾಡೋ ಹಾಗೆ ಇಲ್ಲ. ಸೊ ನೀವು ದೇವಿ ದೇವಸ್ಥಾನಕ್ಕೆ ಹೋಗ್ತೀನಿ, ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ತಾರೆ ಅಲ್ಲಿ ಸುಮಾರು ಅಂತ ಹೇಳಿದರೆ, ನಿಂಬೆ ಹಣ್ಣಿನ ರಸವನ್ನು ಹಾಕೋದಕ್ಕೆ ಒಂದು ಜಾಗವನ್ನು ಸಹ ಮಾಡಿರ್ತಾರೆ. ಅಲ್ಲಿ ನೀವು ನಿಂಬೆ ಹಣ್ಣಿನ ರಸವನ್ನು ಹಾಕಬೇಕಾಗುತ್ತೆ. ಸೊ ನೀವು ರಾಹುಕಾಲದಲ್ಲಿ ಯಾಕೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂದರೆ, ಆ ಸಮಯದಲ್ಲಿ ಆ ತಾಯಿ ಜಗನ್ಮಾತೆ ರುದ್ರ ಅವತಾರದಲ್ಲೇ ಇರ್ತಾರೆ. ಸೊ ಆಕೆಯನ್ನ ಪ್ರಸನ್ನಗೊಳಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿ ನಿಂಬೆ ಹಣ್ಣಿನ ಆರಾಧನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಹೀಗೆ ನಿಂಬೆ ಹಣ್ಣು ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ತಂಪನ್ನು ಮಾಡುತ್ತೆ. ಸೊ ಹಾಗಾಗಿ ತಾಯಿ ಕೋಪದಲ್ಲಿದ್ದಾಗ ಆಕೆನ ಶಾಂತಗೊಳಿಸೋದಕ್ಕೆ ನಿಂಬೆ ಹಣ್ಣಿನ ಆರಾಧನೆ ಮಾಡುವಂಥದ್ದು. ಸೊ ನಿಂಬೆ ಹಣ್ಣಿನ ರಸವನ್ನು ದೇವಸ್ಥಾನದಲ್ಲಿ ಹೇಳಿರ್ತಾರೆ ಎಲ್ಲಿ ಹಾಕಬೇಕು ಅಂತ, ಅದನ್ನು ನೀವು ಅಲ್ಲಿ ಹಾಕಿ ಆ ಹೋಳುಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗೆಯೇ ಅನಂತರ ಒಂದು ಅಡಿಕೆ ಹಾಳೆ ತೆಗೆದುಕೊಳ್ಳಿ, ಅಡಿಕೆ ತಟ್ಟೆ ಬರುತ್ತಲ್ಲ ಅದು. ಮತ್ತು ನೀವು ಯಾವುದೇ ದೇವರ ಪೂಜೆ ಮಾಡುವಾಗಲೂ ಅದನ್ನು ನಾವು ಬಳಕೆ ಮಾಡದೇ ಇರಬೇಕು ಅಂತ ತಟ್ಟೆಗಳು, ಬಟ್ಲುಗಳು, ಲೋಟಗಳು ಅದನ್ನು ಉಪಯೋಗ ಮಾಡಬೇಕು. ಉಪಯೋಗಿಸಿರೋವಂಥದನ್ನ ನಾವು ಉಪಯೋಗ ಮಾಡಬಾರ್ದು. ಅದಕ್ಕೆ ದೇವರಿಗೆ ಅಂತಾದ ಅಥವಾ ದೇವಸ್ಥಾನದ ಬಳಕೆಗೆ ಅಂತ ನೀವೇನಾದರೂ ಇಟ್ಟಿದ್ರೆ ಅದರಲ್ಲಿ ಬಳಕೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಯೂಸ್ ಆ್ಯಂಡ್ ಥ್ರೋ ಅಂದರೆ ಈ ಬಳಕೆ ಆಗದೇ ಇರೋವಂಥದ್ದು ಅಥವಾ ದೇವಸ್ಥಾನದಲ್ಲಿ ನಿಮಗೆ ಟೆಂಪ್ರವರಿ ಪ್ಲೇಟ್ಸ್ಗಳೆಲ್ಲ ಸಿಗುತ್ತೆ, ಸೊ ಅದರಲ್ಲಿ ಪೇಪರ್ ಪ್ಲೇಟು ಮತ್ತು ಕವರ್ ಪ್ಲೇಟ್ಸು, ಪ್ಲಾಸ್ಟಿಕ್ ಪ್ಲೇಟ್ಸು ಆ ಥರದ್ದು ತೊಗೊಳ್ಬೇಡಿ. ಅಡಿಕೆ ಹಾಳೆದಾದರೆ ಶ್ರೇಷ್ಠನೂ, ಜೊತೆಗೆ
ನಿಮಗೆ ಎಕೋ ಫ್ರೆಂಡ್ಲಿ, ಎಲ್ಲಿ ಎಸೆದ್ರೂ ಕೂಡ ಎಲ್ಲಿ ಹಾಕಿದ್ರು ಕೂಡ ಅದು ನೇಚರ್ಗೆ ಏನು ಸಮಸ್ಯೆ ಮಾಡೋದಿಲ್ಲ. ಸೊ ಹಾಗಾಗಿ ಒಂದು ಅಡಿಕೆ ಹಾಳೆಯ ತಟ್ಟೆಯನ್ನು ತೆಗೆದುಕೊಳ್ಳಿ, ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ, ಅಕ್ಕಿ ಹಾಕೋ ಉದ್ದೇಶ ನಿಂಬೆಹಣ್ಣು ಹಳ್ಳಾಡಬಾರ್ದು ಹೋಳುಗಳು ಅಂತ. ಸೊ ಅದಕ್ಕಾಗಿ ನಿಂಬೆಹಣ್ಣನ್ನು ಕಟ್ ಮಾಡಿರುವಂಥ ಹೋಳನ್ನ ನಿಂಬೆಹಣ್ಣ ರಸ ಎಲ್ಲ ತೆಗೆದು ಅದನ್ನು ಹೋಳುಗಳನ್ನ ಉಲ್ಟ ಮಾಡ್ಕೊಂಡಿರಬೇಕು. ಉಲ್ಟ ಮಾಡುವಾಗ ನೀಟಾಗಿ ಮಾಡ್ಕೊಳ್ಳಿ, ಅದು ನೀಟಾಗಿ ನೋಡೋದಕ್ಕೂ ಚೆನ್ನಾಗಿರಬೇಕು ಮತ್ತು ಅಷ್ಟೇ ಅಲಂಕಾರವಾಗಿ ಕಾಣಬೇಕು. ಅದಕ್ಕೋಸ್ಕರ ಮತ್ತು ಎಲ್ಲೂ ಕೂಡ ಎಡ್ಜಸ್ಸು ಡ್ಯಾಮೇಜ್ ಮಾಡ್ಕೋಬೇಡಿ, ಇಲ್ಲಾಂದರೆ ಎಣ್ಣೆ ಚೆಲ್ಲುತ್ತೆ, ಇಲ್ಲಾಂದರೆ ಅಷ್ಟೊಂದು ಒಳ್ಳೆಯದಲ್ಲ ಯಾವುದು ಎಡ್ಜಸ್ ಅಂದರೆ ಭಿನ್ನ ಆಗಿರಬಾರ್ದು ಯಾವುದನ್ನು. ಸೊ ಹಾಗಾಗಿ ಆ ಥರ ಹುಷಾರಾಗಿ ಕಟ್ ಮಾಡಿ ಹಿಂಡುವ ಸಮಯದಲ್ಲಿ ಹುಷಾರಾಗಿ ಮಾಡ್ಕೊಳ್ಳಿ. ಸೊ ತಟ್ಟೆಗೆ ಒಂದು ತಟ್ಟೆ ತೆಗೆದುಕೊಳ್ಳಿ, ಅದರ ಮೇಲೆ ಅಕ್ಕಿ ಹಾಕಿ, ಅಕ್ಕಿ ಹಾಕಿದ ಮೇಲೆ ಓಂ ಅಥವಾ ಸ್ವಸ್ತಿಕ್ ಅಥವಾ ಅಷ್ಟದಳ ಪದ್ಮ ಯಾವುದಾದ್ರೂ ಸಹ ಅಕ್ಕಿ ಮೇಲೆ ಕೈ ಬೆರಳುಗಳ ಸಹಾಯದಿಂದ ಬರೀರಿ. ಅದಾದಮೇಲೆ ನೀವು ದೀಪಗಳನ್ನ ಜೋಡಿಸ್ಕೋಬೇಕು, ಅಂದರೆ ನಿಂಬೆಹಣ್ಣಿನ ಹೋಳುಗಳನ್ನ ಉಲ್ಟ ಮಾಡಿರ್ತಾರಲ್ಲ ಅದನ್ನು ನೀಟಾಗಿ ಜೋಡಿಸ್ಕೊಂಡು, ಅದಾದಮೇಲೆ ಅಲ್ಲಿಗೆ ಅರಿಶಿನ ಕುಂಕುಮ ಅಕ್ಷತೆವು ಎಲ್ಲವನ್ನು ದೀಪಕ್ಕೆ ಇಟ್ಕೋಬೇಕು. ಪ್ರತಿಯೊಂದು ದೀಪಕ್ಕೂ ಅರಿಶಿನ ಕುಂಕುಮ ಹಚ್ಕೊಂಡು ಹೂವು ಹಾಕಿ ಅಕ್ಷತೆ ಹಾಕಿ ಇಡಬೇಕು. ಅದಾದಮೇಲೆ ತುಪ್ಪವನ್ನು ತೆಗೆದುಕೊಂಡು ಬತ್ತಿ, ಒಂದು ಬತ್ತಿ ಇಡಬಾರ್ದು ಯಾವಾಗ್ಲೂ, ಎರಡು ಬತ್ತಿ ಇಟ್ಟು ನೀವು ತುಪ್ಪದ ಬತ್ತಿ ಎರಡಿಟ್ಟು ದೀಪನ ಹಚ್ಚಬೇಕಾಗುತ್ತೆ. ಸೊ ಹಾಗಾಗಿ ಎರಡು ಬತ್ತಿಯನ್ನು ದೀಪದ ಹೋಳುಗಳಿಗೆ ಅಂದರೆ ನಿಂಬೆಹಣ್ಣಿನ ಹೋಳುಗಳಿಗೆ ಇಟ್ಟು ತುಪ್ಪವನ್ನು ಅದ್ರ ಮೇಲೆ ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಂಡು ಸರಿಯಾಗಿ 11 ಕಾಲು ಅಂದರೆ ಮಧ್ಯಮ ಕಾಲದಲ್ಲಿ ದೇವ್ರ ಮುಂದೆ ಆ ತಟ್ಟೆಯನ್ನು ಇಟ್ಕೊಂಡು ದೀಪ ಹಚ್ಕೊಳ್ಳಿ. ಹಚ್ಕೊಂಡಾದ್ಮೇಲೆ ಸಂಕಲ್ಪ ಮಾಡ್ಕೊಳ್ಬೇಕು. ಮುಖ್ಯವಾಗಿ ನಾವು ಯಾವುದೇ ಕೆಲಸ ಮಾಡುವಾಗಲೂ ಸಂಕಲ್ಪ ಬಹಳ ಮುಖ್ಯ ಆಗಿರುತ್ತೆ. ಸೊ ಸಂಕಲ್ಪ ಮಾಡಬೇಕಾಗುತ್ತೆ. ಸಂಕಲ್ಪ ಮಾಡೋದಕ್ಕೆ ಏನೇನು ಬೇಕು? ಹೂವು ಬೇಕು, ಅಕ್ಷತೆ ಬೇಕು, ಸ್ವಲ್ಪ ಅರಿಶಿನ ಕುಂಕುಮ ಅಥವಾ ನೀರು, ಇಷ್ಟಿದ್ರೆ ಸಾಕಾಗುತ್ತೆ. ನೀವು ಸಂಕಲ್ಪ ಮಾಡುವ ಸಮಯದಲ್ಲಿ ಇದಿಷ್ಟನ್ನು ಕೈಯಲ್ಲಿ ಇಟ್ಕೊಂಡು ದೀಪನ ನಿಮ್ಮ ಮುಂದೆ ಹಚ್ಚಿ ಇಟ್ಕೊಂಡು ಅದಾದಮೇಲೆ ಸಂಕಲ್ಪ ಮಾಡಬೇಕು. ಅಂದರೆ ನಿಮ್ಮ ಮನೋ ಇಷ್ಟ ಕಾಮನೆಗಳು ಏನಿದೆ ಅದೆಲ್ಲವನ್ನು ಸಹ ಹೇಳ್ಕೋಬೇಕು. ಹೇಳಿಕೊಂಡು ನಿಮ್ಗೆ ಏನು ಬೇಕು, ಕೋರಿಕೆಗಳು ಇಷ್ಟಾರ್ಥಗಳು ಏನಿದೆ ಎಲ್ಲವನ್ನು ಆ ದೇವಿಯ ಪಾದಕ್ಕೆ ಅರ್ಪಿಸೋದು. ಹೇಗೆ? ಸಂಕಲ್ಪ ಮಾಡಿ, ಅದನ್ನು ಕೈಯಲ್ಲಿಟ್ಕೊಂಡು ಹೀಗೆ ಸಂಕಲ್ಪ ಮಾಡಿ, ಎಡ್ದ ಕೈಯಲ್ಲಿ ಹೀಗಿರಬೇಕು, ಹೂವು ಅಕ್ಷತೆ ಮತ್ತು 1 ಹನಿಯಷ್ಟು ನೀರು ಇದಿಷ್ಟನ್ನು ಹೀಗಿಟ್ಕೊಂಡು ಬಲ ತೊಡೆಯ ಮೇಲೆ ಇಟ್ಕೋಬೇಕು. ಎಡ್ದ ಕೈಯಲ್ಲಿ ಹೂವು ಇರಬೇಕು, ಅದ್ರ ಮೇಲೆ ಕೈ ಹೀಗೆ ಮುಚ್ಚಿರಬೇಕು, ಬಲಭಾಗದ ತೊಡೆ ಮೇಲೆ ಅಂದರೆ ಮಂಡಿಯ ಮೇಲೆ ಅದನ್ನು ಇರಿಸ್ಕೊಂಡು ಸಂಕಲ್ಪ ಮಾಡಬೇಕು. ನಿಮ್ಮ ಮುಂದೆ ನಿಂಬೆಹಣ್ಣಿನ ದೀಪ ಹಚ್ಚಿ ಹಚ್ಕೊಂಡಿರಬೇಕು. ಸೊ ಹೀಗೆ ನೀವು ಏನು ಅಂದ್ಕೋತೀರಾ ಅಂದರೆ ಇಷ್ಟು ದಿನ ಮಾಡ್ತೀನಿ, ಇದು ಏನೇನು ಮಾಡ್ತೀನಿ ಅಂತ ಎಲ್ಲ ಹೇಳ್ಕೊಳ್ಬೋದು. ಅಂದರೆ ಇಷ್ಟು 4 ಶುಕ್ರವಾರ ಮತ್ತು ಅಮ್ಮನ ವರ್ಧಂತಿ ಉತ್ಸವ ದಿನವೂ ಕೂಡ ಮಾಡ್ತೀನಿ ಅಂದರೆ ಎಷ್ಟು ದಿನ ನೀವು ಸಂಕಲ್ಪ ಮಾಡ್ತೀರಿ, ಎಷ್ಟು ಮಾಡ್ತೀನಿ ಅಂತ ಹೇಳ್ತೀರಾ, ಅದು ಸಂಕಲ್ಪ ನಿಮಗೆ ಬಿಟ್ಟಂಥದ್ದು, ನೀವು ಯಾವಾಗ ಮಾಡ್ತೀನಿ ಅನ್ನೋದು. ಸೊ ಇದಿಷ್ಟು ನಿಮ್ಮ ಒಂದು ಇಷ್ಟಾರ್ಥಗಳು ಮತ್ತು ನಿಮ್ಮ ಮನೋಕಾಮನೆಗಳು ಮತ್ತು ಏನು ಸಂಕಲ್ಪ ಮಾಡ್ತೀರಾ ಅಂದರೆ ನಾನು ಏನು ಮಾಡಬೇಕು ಅಂತ ಇದ್ದೀನಿ, ಎಷ್ಟು ದಿನ ಮಾಡ್ತೀನಿ, ಯಾವ ವ್ರತ ಥರ ಮಾಡ್ತೀನಿ, ಇದೆಲ್ಲವನ್ನು ಸಹ ನಿಮಗೆ ಬಿಟ್ಟಂಥದ್ದು. ಇದನ್ನು ಹೇಳಿ ಇದನ್ನೇನು ಮಾಡಬೇಕು, ಹೀಗೆ ಮಾಡಿಕೊಂಡು ಬಲ ಕೈಗೆ ತಗೋಬೇಕು, ಬಲಗೈಗೆ ಆ ಹೂವು ಮತ್ತು ಅಕ್ಷತೆಯನ್ನೆಲ್ಲ ದೇವರ ಪಾದಕ್ಕೆ ಹಾಕಬೇಕು. ದೇವರ ಪಾದ ದೇವರ ದೇವಸ್ಥಾನದ ಮುಂಭಾಗದಲ್ಲೇ ಇರುತ್ತೆ. ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ಹೋಗ್ಲಿಕ್ಕೆ ಅಲೋಡ್ ಮಾಡಲ್ಲ. ಸೊ ಹಾಗಾಗಿ ದೇವಸ್ಥಾನದ ಮುಂಭಾಗದಲ್ಲೇ ಇರುವ ಪಾದಗಳಿಗೆ ಆ ಒಂದು ಸಂಕಲ್ಪ ಮಾಡಿರುವ ಅಕ್ಷತೆ ಹೂವು ಎಲ್ಲವನ್ನು ಸಹ ಪಾದಕ್ಕೆ ಇಟ್ಟು ನೆಕ್ಸ್ಟ್ ನಾವು ದೇವರಿಗೆ ಆರತಿಯನ್ನು ಮಾಡಬೇಕು. 9 ಬಾರಿ ಆ ದೇವಿಗೆ ಆರತಿ ಮಾಡಿ, ಅದು ರಾಹುಕಾಲದ ಮಧ್ಯಮ ಕಾಲದಲ್ಲಿ. ಸೊ ಆಗ ಮಾಡಿದಾಗ ಆಕೆ ಪ್ರಸನ್ನಳಾಗ್ತಾಳೆ. ನಾವು ಶ್ರದ್ಧಾ ಭಕ್ತಿಯಿಂದ ನಿಸ್ವಾರ್ಥವಾಗಿ ಎಲ್ಲರೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದಾಗ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಹೀಗೆ 9 ಬಾರಿ ಬೆಳಗಿ ಆ ತಟ್ಟೆಯನ್ನು ನಿಂಬೆಹಣ್ಣು ದೀಪ ಹಚ್ಚುವಂತಹ ದೇವಸ್ಥಾನಗಳಲ್ಲಿ ಅದಕ್ಕೆ ಅಂತಲೇ ಸಪ್ರೇಟ್ ಜಾಗ ಮಾಡಿರ್ತಾರೆ, ಅಲ್ಲಿ ನೀಟಾಗಿ ಇಟ್ಟು ಬರಬೇಕು. ಸೊ ಯಾವಾಗಲೂ ಅಷ್ಟೇ ಎಣ್ಣೆನ ಚೆಲ್ಲದೇ ಇರೋ ಥರ ನೋಡ್ಕೊಳ್ಳಿ ಅಕ್ಕಿ ಮೇಲೆಲ್ಲ, ಯಾಕೆಂದರೆ ಆ ಅಕ್ಕಿಯನ್ನು ದೇವಸ್ಥಾನದವರು ಬಳಕೆ ಮಾಡ್ತಾರೆ ಯಾವ್ದಾರ ಅನ್ನ ಸಂತರ್ಪಣ ಟೈಮಲ್ಲಿ. ಸೊ ಇನ್ನೇನಕ್ಕಾದರೂ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ನೀವು ದೀಪ ಹಚ್ಚುವಾಗ ಎಣ್ಣೆ ಆಗಲಿ ತುಪ್ಪ ಆಗಲಿ ಆ ಅಕ್ಕಿ ಮೇಲೆ ಚೆಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಸೊ ಇದಿಷ್ಟು ದೀಪಾರಾಧನೆ ಮಾಡಿ ಆದಮೇಲೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಹಣ್ಣು ಕಾಯಿ ಪೂಜೆ ಮಾಡಿಸ್ಬೋದು, ಇಲ್ಲ ಇನ್ನೇನು ಸೇವೆ ಇದೆ ಅದನ್ನು ಮಾಡಬಹುದು. ಹೀಗೆ ನೀವು 4 ಶುಕ್ರವಾರಗಳು, ಆಷಾಢ ಮಾಸದಲ್ಲಿ ಬರುವಂತಹ 4 ಶುಕ್ರವಾರಗಳು,
ಜೊತೆಗೆ ನಾಲ್ಕು ಮಂಗಳವಾರಗಳು ಸಹ ಸೇರಿಸಿ ಎಂಟಾಗುತ್ತೆ. ಅಮ್ಮನ ವರ್ಧಂತಿ ಉತ್ಸವ ಆಗ್ಬೋದು ಅಥವಾ ಬೇರೆ ಇನ್ನೊಂದು ದಿನ ಎಕ್ಸ್ಟ್ರಾ ಮಂಗಳವಾರ ಶುಕ್ರವಾರ ಎರಡು ಸೇರಿಸಿ ಒಂಬತ್ತು ದೀಪಗಳನ್ನ ಒಂಬತ್ತು ದಿನ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಜೊತೆಗೆ ಈ ಒಂದು ದೀಪಾರಾಧನೆ ರಾಹುಕಾಲದ ದೀಪಾರಾಧನೆ ಮಾಡೋದ್ರಿಂದ ರಾಹು ದೋಷ ಪರಿಹಾರ ಆಗುತ್ತೆ. ಯಾರಿಗೆ ತುಂಬ ಸಮಸ್ಯೆ ಇದೆ ಅಂದರೆ ರಾಹು ದೋಷ ಇದೆ ಅವರು ರಾಹುಕಾಲದ ಈ ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಇರುವಂತಹ ರಾಹು ದೋಷಗಳು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಅದರಿಂದ ಆಗುವಂಥ ಅನಾಹುತಗಳು ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಆ ತಾಯಿ ಆಶೀರ್ವಾದನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹೀಗೆ ಮಾಡ್ತಾ ಬನ್ನಿ. ಒಂಬತ್ತು ವಾರ ಅಥವಾ ಐದು ವಾರ ಆಗ್ಬೋದು, ನಿಮಗೆ ಏನು ಸಂಕಲ್ಪ ಮಾಡ್ತೀರ ಅಷ್ಟು ದಿನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಆಗುತ್ತೆ. ಮತ್ತು ನೀವು ಏನು ಅಂದ್ಕೊಂಡಿರ್ತಾ ಅದು ಸಿಗುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸರಿಯಾಗುತ್ತೆ, ಹಣಕಾಸಿನ ಸಮಸ್ಯೆ ಇದ್ದರೆ ಹಣಕಾಸಿನ ಸಮಸ್ಯೆ ಸರಿಯಾಗುತ್ತೆ, ಉದ್ಯೋಗ ಆಗ್ಬೋದು ಮದುವೆ ಆಗ್ಬೋದು. ಎಲ್ಲವೂ ಕೂಡ ಈ ಒಂದು ಕಾರ್ಯಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಮನಸ್ಸಿಗೂ ನೆಮ್ಮದಿ ಆಗುತ್ತೆ ಮತ್ತು ನೀವು ಆ ತಾಯಿ ಕೃಪೆಗೆ ಆದಷ್ಟು ಬೇಗ ಪಾತ್ರರಾಗ್ತೀರ ಮತ್ತು ನಿಮಗೆ ಇರುವಂತಹ ರಾಹುದೋಷ ಮುಖ್ಯವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ತುಂಬ ಶ್ರೇಯಸ್ಸು ಮತ್ತು ತುಂಬ ನಿಮಗೆ ಅದರದ್ದು ಎಫೆಕ್ಟು ಚೆನ್ನಾಗಿ ಸಿಗುತ್ತೆ. ಸೊ ಮಾಡಿ. ನಿಮ್ಮ ಮನೆ ಹತ್ರನೇ ಇರುವಂತಹ ದೇವಿ ದೇವಸ್ಥಾನಗಳು ಅಥವಾ ಚಾಮುಂಡಿ ಅಮ್ಮನವರ ದೇವಸ್ಥಾನ ಆಗ್ಬೋದು, ದುರ್ಗಿ ದೇವಸ್ಥಾನ ಆಗ್ಬೋದು ಅಥವಾ ಲಕ್ಷ್ಮೀ ದೇವಸ್ಥಾನ ಆಗ್ಬೋದು, ಯಾವ ಎಲ್ಲಿ ನೀವು ಎಲ್ಲಿರ್ತೀರ ಅಲ್ಲಿ ಹೆಣ್ಣು ದೇವರಿನ ದೇವಸ್ಥಾನ ಇದ್ದರೆ, ದೇವಿಯ ದೇವಸ್ಥಾನ ಇದ್ದರೆ ಅಲ್ಲಿ ನೀವು ರಾಹುಕಾಲದ ದೀಪಾರಾಧನೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಸೊ ತುಂಬ ಲೈಫ್ನಲ್ಲಿ ನೊಂದಿರ್ತೀರ ಅಂಥವ್ರು ಈ ಸಮಯವನ್ನು ಉಪಯೋಗ ಮಾಡ್ಕೊಳ್ಳಿ ಮತ್ತು ನಿಮ್ಮ ಕಷ್ಟವನ್ನು ನಿಮ್ಮ ಕೈಯಿಂದನೇ ದೂರ ಮಾಡ್ಕೊಳ್ಳಿ. ಇದು ನಮ್ಮ ಗುರುಗಳು ಹೇಳಿಕೊಟ್ಟಿರುವಂತಹ ಒಂದು ದೀಪಾರಾಧನೆ, ಇದನ್ನು ಸುಮಾರು ಜನ ಟ್ರೈ ಮಾಡಿದರೆ ಎಲ್ಲರಿಗೂ ಕೂಡ ಸಕ್ಸಸ್ ಆಗಿದೆ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನೆಕ್ಸ್ಟ್ ಶುಕ್ರವಾರ ಅಂದರೆ ಈ ಶುಕ್ರವಾರ ನಿಮಗೆ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ನಾನು ಇವತ್ತು ಲೇಟಾಗಿ ತಿಳಿಸ್ತಾ ಇದ್ದೀನಿ. ಸೊ ಇವತ್ತು ನಾ ನೆಕ್ಸ್ಟ್ ಶುಕ್ರವಾರ ಅಥವಾ ಮಂಗಳವಾರ ನೀವು ಪ್ರಾರಂಭ ಮಾಡಬಹುದು. ಸೊ ಮಾಡಿ, ನಿಮಗೆ ಇರುವ ಕಷ್ಟಗಳನ್ನ ನಿಮ್ಮ ಕೈಯಾರೆ ದೂರ ಮಾಡಿಕೊಂಡು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡೋ ಥರ ಆಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಬೇಕು ಏನಂತ ಹೇಳಿದ್ರೆ, ನಾವು ಮೈಸೂರಿನವರೇ ಆಗಿರೋದ್ರಿಂದ ಮೈಸೂರಿನಲ್ಲಿ ಆಷಾಢ ಮಾಸ ಅಂತ ಹೇಳಿದ್ರೆ ತುಂಬ ಒಂದು ಹಬ್ಬದ ವಾತಾವರಣ ಇರುತ್ತೆ. ಮತ್ತು ನಮ್ಮ ಮನೆಗೆ ಕೇವಲ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ದಾರಿ ಇರುವಂಥದ್ದು, ಜೊತೆಗೆ ಉಚಿತ ಬಸ್ ಸೇವೆ ಇರೋದು ನಮ್ಮ ಮನೆಯಿಂದ ಅರ್ಧ ಕಿಲೋಮೀಟರಲ್ಲೇ. ಸೊ ಪ್ರತಿಯೊಂದನ್ನು ಕೂಡ ತುಂಬ ನಮಗೆ ಖುಷಿ ಕೊಡುತ್ತೆ ಇಂಥ ಈ ಸಮಯದಲ್ಲಿ. ಅಂದರೆ ಆಷಾಢ ಮಾಸ ಅಂದರೆ ತಿಂಗಳು ಪೂರ್ತಿ ಒಂದು ಹಬ್ಬದ ಥರನೇ ಇರುತ್ತೆ. ಅಂದರೆ ಬೇರೆ ಶುಭ ಕಾರ್ಯಗಳು ಯಾವುದು ಆಗದೇ ಇದ್ರೂ, ಆದರೆ ಅಮ್ಮನವರ ದೇವ್ರಿಗೆ ಹೋಗೋರು ಆಗ್ಬೋದು, ಪೂಜೆ ಆಗ್ಬೋದು, ಪುನಸ್ಕಾರಗಳಾಗ್ಬೋದು, ಮತ್ತು ಅಲ್ಲಲ್ಲೇ ಪ್ರತಿಯೊಂದು ಬೀದಿಯಲ್ಲಿ, ಪ್ರತಿಯೊಂದು ಅಂಗಡಿಗಳಲ್ಲಿ, ಪ್ರತಿಯೊಂದು ಮೇನ್ ರೋಡಲ್ಲೂ ಸಹ ಈ ಸಮಯದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಿರ್ತಾರೆ. ಅಂದರೆ ಈಗ ಕಳೆದ ಎರಡು ಮೂರು ವರ್ಷಗಳಿಂದ ಕೋವಿಡ್ ಇದ್ದಿದ್ದರಿಂದ ಯಾವುದೂ ಮಾಡಿರಲಿಲ್ಲ ಎರಡು ವರ್ಷದಿಂದ, ಈ ಸರಿ ಎಲ್ಲ ಕಡೆ ಅದ್ಧೂರಿಯಾಗಿ ಮಾಡ್ತಾರೆ. ಸೊ ಅದೊಂದು ಏನು ಹೇಳ್ತಾರೆ ಮೈಸೂರಿನವರೇ ಆಗಿ ನಮಗೆ ಇದು ತುಂಬ ಹೆಮ್ಮೆ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಾಡಾದಿದೇವತೆ ಇರುವಂತಹ ಜಾಗ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರಿ. ಸೊ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ, ಜೊತೆಗೆ ಒಂದು ಪುಟ್ಟ ಅನುಷ್ಠಾನವನ್ನು ಸಹ ಹೇಳ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಸಕ್ಸಸ್ ಆಗುತ್ತೆ. ನೀವೇನು ಅಂದ್ಕೊಂಡಿರ್ತೀರ ಅದೆಲ್ಲವೂ ಕೂಡ ಇಷ್ಟಾರ್ಥ ಎಲ್ಲ ಸಿದ್ಧಿಸುತ್ತೆ. ಸೊ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಓಂ ಸಾಯಿರಾಮ್.